ಹಲೋ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀಪತಿ ಗೌಡ ನೀವು ನೋಡ್ತಾ ಇದ್ದೀರಾ ಇ ಎಲ್ ಪಿ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆಳೀತೀನಿ ಕಣ್ರಿ ಆ ಹಾಸ್ಪಿಟಲಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿ ನಾರ್ತ್ ಫೇಸಿಂಗಲ್ಲಿ ನಿರ್ಮಿಸಿರುವ ಐಷಾರಾಮಿ ತರ್ಟಿ ಫಾರ್ಟಿ ಎರಡು ಫ್ಲೋರ್ ಹೊಸ ಮನೆ ಮರಡಿಗೆ ಕಣ್ರಿ ನೋಡ್ತಾ ಇದ್ದೀರಲ್ಲ ಇದೇ ಆ ಮನೆ ಅಟ್ರ್ಯಾಕ್ಟಿವ್ ಆಗಿದೆ ಕಣ್ರಿ ಬಹು ಸುಂದರವಾಗಿದೆ ಇದು ಫಸ್ಟ್ ಫ್ಲೋರಲ್ಲಿರುವಂಥ ಸುಂದರವಾದ ಟು ಬಿ ಎಚ್ ಕೆ ಹೌಸು ಓನರ್ ಹೌಸು ಸೂಪರಾಗಿದೆ ಕಣ್ರಿ ನೋಡ್ತಾ ಇದ್ರೆ ಇನ್ನೂ ಒಂದು ಐದು ನಿಮಿಷ ನೋಡೋಣ ಅನ್ಸರ್ ರೀತಿ ಇದೆ ಮನೆಗೆ ಯೂಸ್ ಮಾಡಿರೋ ಮೆಟೀರಿಯಲ್ಲು ಕ್ವಾಲಿಟಿ ಸೂಪರಾಗಿದೆ ಭಾಳ ಚೆನ್ನಾಗಿದೆ ವಾಸ್ತು ಹಂಡ್ರೆಡ್ ಪರ್ಸೆಂಟ್ ಇದೆ ಕಣ್ರಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ವೀಡಿಯೋ ನೋಡಿ ಇಷ್ಟಾಯಿತು ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ ತೊಗೊಳ್ಳಿ ಯಾಕಂದರೆ ಈ ಮನೆಗಂತೂ ಎವ್ರಿ ಬೇಡಿಕೆ ಇದೆ ಡೈಮೆನ್ಷನ್ ತರ್ಟಿ ಇಂಟು ಫಾರ್ಟಿ ಇನ್ ಸ್ಕ್ವೇರ್ ಫೀಟ್ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸೈಟ್ ಫೇಸಿಂಗ್ ನಾರ್ತ್ ಮೇನ್ ಡೋರ್ಸ್ ಫೇಸಿಂಗ್ ಆಲ್ಸೋ ನಾರ್ತ್ ಕಾತಾ ಸಿ ಎಮ್ ಸಿ ಖಾತಾ ವಾಟರ್ ಸಿ ಎಮ್ ಸಿ ವಾಟರ್ ಟೋಟಲ್ ಫ್ಲೋರ್ ಜಿ ಪ್ಲಸ್ ಒನ್ ಗ್ರೌಂಡು ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಸ್ಪೇಷಿಯಸ್ ಕಾರ್ ಪಾರ್ಕಿಂಗು ಟು ಬಿ ಎಚ್ ಕೆ ಹೌಸು ಫಸ್ಟ್ ಫ್ಲೋರು ಐಷಾರಾಮಿ ಟು ಬಿ ಎಚ್ ಕೆ ಹೌಸು ಇದು ಕಾರ್ ಪಾರ್ಕಿಂಗು ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ಎರಡು ಕಾರನ್ನು ಪಾರ್ಕ್ ಮಾಡಿ ಮೂರಿಂದ ನಾಲ್ಕು ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ ಇಲ್ಲ ನಮ್ಮ ಹತ್ರ ದೊಡ್ಡ ಕಾರ್ ಇದೆ ಅಂದರೆ ಯಾ ಇನ್ನೋವಾ ಇರಲಿ ಫಾರ್ಚುನರ್ ಇರಲಿ ಯಾವುದೇ ಕಾರ್ ಇರಲಿ ಒಂದು ಕಾರನ್ನು ಪಾರ್ಕ್ ಮಾಡಿ ಒಂದು ಐದು ಆರು ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ ಕಣ್ರಿ ಇದು ಸಂಪ್ ಒಂದು ಹನ್ನೆರಡು ಸಾವಿರ ಲೀಟರ್ ಕೆಪಾಸಿಟಿ ಇರುವಂಥ ಸಂಪಿದು ಇದು ಸಿ ಎಮ್ ಸಿ ವಾಟರ್ ಪ್ರಾವಿಸನ್ನು ಸುತ್ತು ಸೇಫ್ಟಿ ಗ್ರಿಲ್ ಇದೆ ವಾಟರ್ ಪ್ರಾಬ್ಲಮ್ ಏನಿಲ್ವಾ ವಾಟರ್ ಪ್ರಾಬ್ಲಮ್ ಇಲ್ಲ ಈ ಲೊಕೇಶನಲ್ಲಿ ನೋಡಿ ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ ನೋಡಿ ಆಪೋಸಿಟ್ ಅಬ್ಸರ್ವ್ ಮಾಡೋದು ಸೇಫ್ಟಿ ಗ್ರಿಲ್ ಇದೆ ಇದು ಕೆ ಇ ಬಿ ಮೀಟ್ರ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಆ ಕ್ವಾಲಿಟಿ ಸೂಪರ್ ಆಗಿದೆ ಕಂಡ್ರಿ ವೆಟ್ರಿ ಫೈಟೈಸ್ ವಾಲ್ಗೆ ಹಾಕಿರೋ ವೆಟ್ರಿಫೈ ಫೈಟರ್ಸ್ದು ಇವನ್ ಸೆಲೆಕ್ಷನು ಸಕ್ ಸಕ್ಕತ್ತಾಗಿದೆ ಮ್ಯಾಚಿಂಗು ನೋಡಿ ಎಷ್ಟು ನೀಟಾಗಿದೆ ಅಲ್ವಾ ಎಸ್ ಇಷ್ಟೇ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ ಎರಡು ಮನೆ ಇದಾವೆ ಎರಡು ಮನೆಗೂ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಇದೆ ಅಲ್ಲಿ ಇದು ಟ್ಯಾಪ್ ಕ್ಲೀನ್ ಮಾಡಲಿಕ್ಕೆ ಈ ಪಾರ್ಕಿಂಗ್ ಏರಿಯಾನ ನೋಡಿ ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ ನೋಡಿ ವಿಶಾಲವಾಗಿದೆ ಅಲ್ವಾ ಎಸ್ ಈಗ ಗ್ರೌಂಡ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಹೌಸ್ ಇದೆ ಆ ಟು ಬಿ ಎಚ್ ಕೆ ಹೌಸನ್ನ ನೋಡೋಣ ಇದು ಟು ಬಿ ಎಚ್ ಕೆ ಹೌಸ್ ಮೈನ್ ಡೋರ್ ಫೇಸಿಂಗ್ ನಾರ್ತು ಫ್ರೇಮ್ ಡೋರ್ ಎರಡು ಟಿ ಕೂಡ ಕಣ್ರಿ ಒಬ್ಬ ಒಬ್ಬ ವಾಸ್ಕಲ್ ನೋಡಿರಿ ಎಷ್ಟು ದೊಡ್ಡದು ಓಹೋ ಡೋರು ಸೂಪರಾಗಿದೆ ಕಣ್ರಿ ಬಾಡಿಗೆ ಮನೆ ಅಂತ ಅವ್ರೇನು ಕ್ವಾಲಿಟಿ ಕಾಂಪ್ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಯು ಹಾಲ್ ಆಫ್ ದ ಟೂ ಬಿ ಎಚ್ ಕೆ ಹೌಸ್ ಇಂದ ಗ್ರೌಂಡ್ ಫ್ಲೋರ್ ಈ ಹಾಲಲ್ಲಿ ಪಿ ಓ ಪಿ ಆಗಿದೆ ಟಿ ವಿ ಕ್ಯಾಬಿನೆಟ್ ಇದೆ ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ಹಾಲು ಸ್ಪೇಷಿಯಸ್ ಆಗಿದೆ ಇದು ಟಿ ವಿ ಕ್ಯಾಬಿನೆಟ್ಟು ದೊಡ್ಡ ಟಿ ವಿನೇ ಫಿಟ್ ಮಾಡ್ಬೋದು ನೋಡಿ ಈ ಟಿವಿ ಕ್ಯಾಬಿನೆಟಲ್ಲಿ ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ ಸ್ಟೋರ್ ಮಾಡಲಿಕ್ಕೆ ಇದು ಪೂಜಾ ರೂಮು ಅಲ್ಲೆಲ್ಲೇ ಪೂಜಾ ರೂಮ್ ನೋಡಿರಿ ಫ್ರೇಮ್ ಓಡೋರು ಟೀಕ್ ಕೊಡೋದಲ್ಲ ಮತ್ತೆ ಟಫನ್ ಗ್ಲಾಸು ಫಿಟ್ ಮಾಡಿದ್ದಾರೆ ಖರ್ಚು ಜಾಸ್ತಿ ಬರುತ್ತೆ ಈ ಬಿಲ್ಡರು ಬಾಡಿಗೆ ಮನೆಗೂ ಪೂಜಾ ರೂಮ್ ಡೋರ್ಸ್ಗೆ ಟಫನ್ ಗ್ಲಾಸ್ ಹಾಕ್ಸಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಫಸ್ಟ್ ಇನ್ನು ಯಾವ ಮಟ್ಟದಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಅಂತ ಇದು ಮಾಡುಲರ್ ಕಿಚನ್ ಈ ಮಾಡಲರ್ ಕಿಚನಲ್ಲಿ ವಿಂಡೋ ಇದೆ ವಾಲ್ಗೆಲ್ಲ ವೈಟ್ ಟೈಲ್ಸ್ ಹಾಕಿದ್ದಾರೆ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ಫ್ಲೋರಿಂಗ್ ಗ್ರೆನೇಡ್ಸ್ ಯೂಸ್ ಮಾಡಿದ್ದಾರೆ ಇದು ಸಿಂಕು ಇವು ದೊಡ್ಡದಾಗಿದೆ ಕಿಚನ್ ಸ್ಲ್ಯಾಬು ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ ಎಲ್ಲನೂ ಇದೆ ಕಣ್ರಿ ಸೂಪರ್ ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಹಾಲಲ್ಲಿ ಒಂದಲ್ಲ ಎರಡು ಕಿಟಕಿ ಇರೋದು ಗಾಳಿ ಬೆಳಕು ಸೂಪರಾಗಿರುತ್ತೆ ಹಾಲು ವಿಶಾಲವಾಗಿದೆ ಈ ರೀತಿ ಇದ್ರೆ ಇಮ್ಮಿಡಿಯೇಟ್ಲಿ ಟೆನೆಂಟ್ಸ್ ಬರ್ತಾರೆ ಕಣ್ರಿ ಒಂದು ಸಾವಿರ ಜಾಸ್ತಿ ಆದರೂ ಕೊಡ್ತಾರೆ ಯಾಕಂದರೆ ಇಷ್ಟು ಸ್ಪೇಷಿಯಸ್ ಆಗಿದ್ದರೆ ಯಾರು ಬಿಡ್ತಾರೆ ಹೇಳಿ ಯಾರೂ ಬಿಡಲ್ಲ ಇವಾಗ ಬೆಡ್ರೂಮ್ಸ್ ನೋಡೋಣ ಇದು ಬೆಡ್ರೂಮ್ ಒನ್ ಡೋರು ರೆಡಿಮೇಡ್ ಡೋರು ಶೋಯಿಂಗ್ ಯು ಬೆಡ್ರೂಮ್ ಒನ್ ಇದು ಮಾಸ್ಟರ್ ಬೆಡ್ರೂಮ್ ಆ್ಯಕ್ಚುಲಿ ಇದರಲ್ಲಿ ಸೀಲಿಂಗ್ ಇಲ್ಲ ಬೇಕಿಲ್ಲ ವಾರ್ಡ್ರೋಬ್ ವಾಡ್ರೂಬ್ ಮಾಡಿದ್ದಾರೆ ಸ್ಟ್ಯಾಂಡಿಂಗ್ ಮಿರರ್ ಇದೆ ಕಿಟಕಿ ಒಂದಲ್ಲ ಎರಡು ಕಿಟಕಿ ಇರೋದು ಗಾಳಿ ಬೆಳಕು ಚೆನ್ನಾಗಿದೆ ಫ್ಲೋರಿಂಗ್ ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ ಟ್ರಿಪಲ್ ಕಾರ್ಡ್ ಹಾಕಿದ್ರು ಇನ್ನೂ ಜಾಗ ಇರುತ್ತೆ ನೋಡಿ ಓಪನ್ ಮಾಡೋಣ ಬನ್ನಿ ಓಕೆ ನೋಡಿ ವಾಡ್ರಿಗೆ ಯೂಸ್ ಮಾಡಿರೋ ವುಡ್ಡು ಕ್ವಾಲಿಟಿ ಚೆನ್ನಾಗಿದೆ ಫಿನಿಶಿಂಗು ಚೆನ್ನಾಗಿದೆ ಕಣ್ರಿ ಡ್ರಾಸು ಓಪನ್ ಮಾಡ್ತೀವಿ ನೋಡಿ ಅದು ಲಾಕ್ ಆಗಿದೆ ಹಂಗಾಗಿ ಓಪನ್ ಆಗಲಿಲ್ಲ ಇದು ಸ್ಟ್ಯಾಂಡಿಂಗ್ ಮೇರರು ಮತ್ತು ಅದ್ರ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರೊವಿಜನ್ ಕೊಟ್ಟಿದ್ದಾರೆ ಬಾಡಿಗೆ ಮನೆಗೆಲ್ಲ ಇಷ್ಟೆಲ್ಲ ಮಾಡಲ್ಲ ಕಣ್ರಿ ಕೆಲವರು ಇವರೆಲ್ಲ ಮಾಡಿದ್ದಾರೆ ಇದು ಅಟ್ಯಾಚ್ಡ್ ಟಾಯ್ಲೆಟ್ ಡೋರು ಇನ್ನೂ ಫಿಟ್ ಮಾಡಿಲ್ಲ ಡಬ್ಲ್ಯೂ ಪಿ ಸಿ ಡೋರೆ ಫಿಟ್ ಮಾಡೋದು ಅಟ್ಟ ಇದೆ ಓಕೆ ಗೇ ಗೀಜರ್ ಪಾಯಿಂಟ್ ಇದೆ ಶವರ್ ಇದೆ ಓ ಫಿಟ್ಟಿಂಗ್ ಬಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಕಮೋಡು ವೆಸ್ಟರ್ನ್ ಕಮೋಡು ಮತ್ತೊಮ್ಮೆ ಈ ಅಟ್ಯಾಚಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ ವಾಸ್ತು ಪ್ರಕಾರ ಅಟ್ಯಾಚಡ್ ಟಾಯ್ಲೆಟ್ ಯಾವ ಮೂಲೆ ಬರಬೇಕೋ ಆ ಮೂಲೆಯಲ್ಲಿ ಇದೆಯಾ ಚೆಕ್ ಮಾಡಿಕೊಡಿ ನೋಡಿ ಹಾಲು ಎಗೇನು ಯು ಅಬ್ಸರ್ವ್ ಹಾಲ್ ಈಗ ಸ್ಟ್ರೈಟ್ ಅಬ್ಸರ್ವ್ ಮಾಡಿ ಹ್ಯಾಂಡ್ ಇದು ವಾಷಿಂಗ್ ಮಿಷಿನ್ ಪ್ರಾವಿಷನ್ ಕೊಟ್ಟಿದ್ದಾರೆ ಇದು ಬೆಡ್ರೂಮ್ ಟು ಶೋಯಿಂಗ್ಯೂ ಬೆಡ್ರೂಮ್ ಟು ಈ ಬೆಡ್ರೂಮ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿಲ್ಲ ವಿಂಡೋ ಇದೆ ಫ್ಲೋರಿಂಗ್ ರೆನೆಟ್ಸ್ ಯೂಸ್ ಮಾಡಿದ್ದಾರೆ ವಾರ್ಡ್ರೋಬು ಮಾಡಿದ್ದಾರೆ ಕಣ್ರಿ ಓ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸೇ ಕೊಟ್ಟಿದ್ದಾರೆ ಇಲ್ಲಿ ಟ್ರಿಪಲ್ ಕಾಟೆ ಹಾಕ್ಬೋದಾರ ದೊಡ್ಡದಾಗೆ ಇದೆ ಓಕೆ ಈಗ ನೋಡಿದ್ರಲ್ಲ ಅಲ್ಲಿ ಸ್ಟಾರ್ಟಿಂಗಲ್ಲೇ ಟಾಯ್ಲೆಟ್ ತೋ ನಿಮಗೆ ತೋರಿಸಿದೆ ಅದು ಇನ್ಸೈಡ್ ತೋರ್ಸೋಕ್ಕಾಗಲಿಲ್ಲ ಸಾರಿ ಕಾಮನ್ ಟಾಯ್ಲೆಟು ಇದೆ ಇದಕ್ಕೆ ಓಕೆ ಮತ್ತೊಮ್ಮೆ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ ಓಕೆ ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ ಆಗೋವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ ಗ್ರಾನೇಟ್ಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸು ಎಸ್ ಎಸ್ ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ ಕಣ್ರಿ ಆಹಾ ಗ್ರೆನೇಟ್ ಯೂಸ್ ಇದು ಸ್ಟೆಪ್ಸ್ಗೆ ಯೂಸ್ ಮಾಡಿರೋ ಗ್ರಾನೈಟ್ ಕ್ವಾಲಿಟಿ ನೋಡಿ ಭಾಳ ಚೆನ್ನಾಗಿದೆ ನೋಡಿ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸೇ ಯೂಸ್ ಮಾಡಿದ್ದಾರೆ ಟಿಲ್ ರೂಫ್ವರೆಗೂ ಯೂಸ್ ಮಾಡಿದ್ದಾರೆ ಕಂಟ್ರಿ ನೋಡಿ ಕಲರ್ ವೆಟ್ರಿಫೈಡ್ ಟೈಲ್ಸ್ ಸೂಪರ್ ಸೂಪರಾಗಿದೆಯಲ್ಲ ಎಸ್ ಚೆನ್ನಾಗಿದೆ ಈಗ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ ಟು ಬಿ ಎಚ್ ಕೆ ಹೌಸ್ ಇದೆ ಆ ಟು ಬಿ ಎಚ್ ಕೆ ಹೌಸ್ ಬಂದೆ ಅಂತ ತೋರಿಸಿ ನೋಡಿ ಪ್ಯಾಸೇಜ್ ಎಷ್ಟು ವಿಶಾಲವಾಗಿದೆ ಚೆನ್ನಾಗಿದೆ ಇದು ಎಲಿವೇಶನಲ್ಲಿರುವಂಥ ಟಫನ್ ಗ್ಲಾಸು ಎಲಿವೆ ಎಸ್ ಎಸ್ ರೈಲಿಂಗ್ ಇದು ಟು ಬಿ ಎಚ್ ಕೆ ಹೌಸ್ ಐಷಾರಾಮಿ ಟು ಬಿ ಎಚ್ ಕೆ ಹೌಸ್ ವಿಂಡೋ ನೋಡಿ ವಿಂಡೋ ಯೂಸ್ ಮಾಡಿರಿ ವುಡ್ ಯಾವುದು ಟೀಕು ಅವ್ರ ಗ್ಲಾಸ್ ನೋಡಿರಿ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಗ್ಲಾಸ್ ಭಾಳ ಕಾಸ್ಟ್ಲಿ ಕಣ್ರಿ ಅಂಥದ್ದು ಯೂಸ್ ಮಾಡಿದ್ದಾರೆ ನೋಡಿ ಯಾವ ಮಠದಲ್ಲಿ ಯೂಸ್ ಮಾಡಿದ್ದಾರೆ ಇದು ಐಷಾರಾಮಿ ಟು ಬಿ ಎಚ್ ಕೆ ಹೌಸ್ ಮೈನ್ ಡೋರು ಫೇಸಿಂಗ್ ನಾರ್ತು ಫ್ರೇಮು ಡೋರ್ ಎರಡು ಟೀಕು ಉಡ್ಬೇಕ್ರಿ ಇದು ವಾಸ್ಕಲ್ಲು ಮಸ್ತಾಗಿದೆ ವಾವ್ ಡೋರ್ ನೋಡಿರಿ ಹಬ್ಬ ಕಾರ್ವಿಂಗು ಏನಿದೆ ಭಾಳ ಕಷ್ಟ ಮಾಡಿದ್ದಾರೆ ಕಣ್ರಿ ಇದಕ್ಕೆ ಇನ್ನು ಇನ್ ಸೈಡ್ ಹೇಗಿರ್ಬೋದು ನೋಡೋಣ ಬನ್ನಿ ಶೋಯಿಂಗ್ ಯೋ ಬ್ಯೂಟಿಫುಲ್ ಆ್ಯಂಡ್ ಸ್ಪೇಷಿಯಸ್ ಹಾಲ್ ಆಫ್ ದಿ ಟೂ ಬಿ ಎಚ್ ಕೆ ಹೌಸ್ ಇನ್ ದ ಫಸ್ಟ್ ಫ್ಲೋ ಈ ಅಂದವಾದ ಹಾಲಲ್ಲಿ ಫಾಲ್ ಸೀಲಿಂಗ್ ಸೂಪರ್ ಆಗಿದೆ ನೋಡಿ ಟಿ ವಿ ಕ್ಯಾಬಿನೆಟ್ ಇದೆ ಹಾಲು ಸ್ಪೇಷಿಯಸ್ ಆಗಿದೆ ವಿಶಾಲವಾಗಿದೆ ನೋಡಿ ಫ್ಲೋರಿಂಗ್ ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ ಗ್ರನೇಡ್ಸು ಕಾಸ್ಟ್ಲಿ ಗ್ರನೇಡ್ಸೇ ಯೂಸ್ ಮಾಡಿದ್ದಾರೆ ಲುಕ್ಕೂ ಆಗಿದೆ ಇದು ನೋಡಿ ಟಿ ವಿ ಕ್ಯಾಮ್ರೆಟು ದೊಡ್ಡ ಟಿ ವಿ ಕ್ಯಾಮ್ರೆಟು ಟಿ ವಿ ಕ್ಯಾಮ್ನೆಟ್ಟು ಅಂದವಾಗಿದೆ ಕಣ್ರಿ ಅಟ್ರ್ಯಾಕ್ಟ್ ಮಾಡುತ್ತೆ ಮ ಆ ಟಿ ವಿ ಕ್ಯಾಮ್ನೆಟ್ ಯೂಸ್ ಮಾಡ್ರೆ ವುಡ್ಡೂ ಚೆನ್ನಾಗಿದೆ ಈ ಸುಚ್ಚಸ್ ಕಂಪನಿ ಹೈಫೈ ನೋಡಿ ಇದೆಲ್ಲ ಹೆಂಗೆ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿ ಕಾಣಲಿ ಅಂತ ಕಲರ್ ಮ್ಯಾಚಿಂಗು ಆಗಿದೆ ಡ್ರಾಸ್ ಓಪನ್ ಮಾಡ್ತೀವಿ ನೋಡಿ ಸ್ಟೋರೇಜ್ ಪ್ರೊವಿಷನ್ನು ಇರದೇ ಇರುತ್ತೆ ಟಿ ವಿ ಕ್ಯಾಮ್ನಿಟ್ ಹತ್ರ ಕಂಪಲ್ಸರಿ ಯಾವ ಮನೆಗೆ ಹೋದ್ರು ಆ ಡ್ರಾಸ್ ಎನಿ ಟೈಮ್ ಫುಲ್ ಇರುತ್ತವೆ ಆ್ಯಮ್ ಟಿ ಅಂತೂ ಇರೋದಿಲ್ಲ ನೀವು ಚೆಕ್ ಮಾಡಿ ನಿಮ್ಮ ಮನೆಯಲ್ಲಿ ನಾನು ಹೇಳೋದು ನಿಜ ಈವನ್ ಯಾವ ಮನೆ ತೊಗೊಂಡ್ರೂ ಫಿಲ್ ಆಗೇ ಆಗ್ತವೆ ಅದಕ್ಕೆ ಡ್ರಾಸ್ ನಾನು ನೀಟಾಗಿ ಚೆಕ್ ಮಾಡ್ತೀನಿ ಇದಾವೆ ಅಂತ ಈಗ ಪೂಜಾ ರೂಮ್ ನೋಡೋಣ ಪೂಜಾ ರೂಮ್ ನೋಡ್ರಿ ಗೋಪುರ ಇದೆ ಸುತ್ತು ವಿನಿಯರ್ ರೂಡಲ್ಲಿ ಕವರ್ ಮಾಡಿದ್ದಾರೆ ಅದಕ್ಕೆಲ್ಲ ಭಾಳ ಕಾಸ್ಟ್ ಆಗುತ್ತೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡಿ ಸಖತ್ತ ಕಾಣಿಸಿದೆ ಪೂಜಾ ರೂಮ್ ಇದು ಪೂಜಾ ರೂಮ್ ಫ್ರೇಮ್ ಡೋರ್ ಎರಡು ಟೀಕು ಮತ್ತು ಗ್ಲಾಸ್ ಬಂದರೆ ಟಫನ್ ಗ್ಲಾಸ್ ಗ್ಲಾಸಲ್ಲೇ ಡೋರ್ ಮಾಡಿಬಿಟ್ಟಿದ್ದಾರೆ ಅವರು ಅದಕ್ಕೂ ಭಾಳ ಖರ್ಚಾಗುತ್ತೆ ಆಗಲಿ ಬಿಡು ಅಂತಾರೆ ಅವ್ರನ್ನ ಕೇಳಿದ್ರೆ ಕ್ವಾಲಿಟಿ ಇಂಪಾರ್ಟೆಂಟ್ ಮಗ ನನಗೆ ಅಂತಾರೆ ಸೊ ಕ್ವಾಲಿಟಿ ಇದ್ದರೆ ಕಸ್ಟಮರ್ ಯಾರಾದರೂ ತೊಗೊಂತಾರೆ ಒಂದು ಎರಡು ಲಕ್ಷ ಜಾಸ್ತಿ ಕೊಟ್ಟಾದರೂ ಹಂಗಾಗಿ ನಾನು ಯಾಕೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಲಿ ಅವ್ರು ಚೆನ್ನಾಗಿರಲಿ ಸಂತೋಷವಾಗಿರ್ಬೇಕು ನಾನು ಮನೆ ತಗೊಂಡವರು ಅನ್ನೋ ಭಾವನೆ ಅವ್ರದ್ದು ಈಗ ಮಾಡುಲ ಕಿಚನ್ ನೋಡೋಣ ಬನ್ನಿ ಅದು ಎಂಟ್ರೆನ್ಸ್ ನೋಡಿದ್ರಲ್ಲ ಶೋಯಿಂಗ್ ಯು ಮಾಡ್ಯಲೋ ಕಿಚನ್ ಈ ಮಾಡುಲ ಕಿಚನಲ್ಲಿ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ವಿಂಡೋ ಇದೆ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗ್ ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ ನೋಡಿ ಈ ಮಾಡುಲ ಕಿಚನನ್ನು ಸ್ಪೇಷಿಯಸ್ ಆಗಿದೆ ಈ ರೀತಿ ಮಾಡುಲೋ ಕಿಚನ್ ಸ್ಪೇಷಿಯಸ್ ಆಗಿದ್ದರೆ ಹೆಣ್ಮಕ್ಳು ಗ್ಯಾರಂಟಿ ಇಷ್ಟಪಡ್ತಾರೆ ಎಸ್ ದಿಸ್ ಹೌಸ್ ಈಸ್ ಮೇಡ್ ಫಾರ್ ಅಸ್ ಅಂತ ಹೇಳಿ ಹೇಳ್ತಾರೆ ನೋಡಿ ಮಾಡೊಲೋ ಕಿಚನಲ್ಲಿ ಕಿಚನ್ ಸ್ಲ್ಯಾಬ್ ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಾ ಇದ್ದೀನಿ ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ ಕ್ವಾಲಿಟಿ ಇದೆ ಯೂಸ್ ಮಾಡಿದ್ದಾರೆ ಇದು ಯುಟಿಲಿಟಿ ಡೋರು ನೋಡಿ ಎಂಥ ಡೋರ್ ಇಟ್ಟಿದ್ದಾರೆ ಒಳ್ಳೆ ಕ್ವಾಲಿಟಿ ಡೋರ್ ಇಟ್ಟು ಯೂಸ್ ಮಾಡಿದ್ದಾರೆ ಸೊ ಹಿಂಗೆ ಯು ಯುಟಿಲಿಟಿ ಯು ಯುಟಿಲಿಟಿನೂ ಸ್ಪೇಷಿಯಸ್ ಆಗಿದೆ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ ಯುಟಿಲಿಟಿಯಲ್ಲಿ ಆರಾಮಾಗಿ ವಾಷಿಂಗ್ ಮಿಷಿನ್ ಇಡ್ಬೋದು ಪಾತ್ರೆಯೂ ತೊಳಿಬೋದು ಅಷ್ಟು ಜಾಗ ಇದೆ ನೋಡಿ ನೋಡಿ ಯುಟಿಲಿಟಿನೂ ಇದೆ ಆ ಯುಟಿಲಿಟಿ ಏನು ಚಿಕ್ಕದಾಗಿದೆ ದೊಡ್ಡದಾಗಿದೆ ಆ ಐಟಿಲಿಟಿ ದೊಡ್ಡದೋಗ್ಬಿಟ್ಟು ಮತ್ತೆ ಮಾಡೋ ಕಿಚನ್ನು ಸ್ಪೇಷಿಯಸ್ ಆಗಿದೆ ನೋಡಿ ಅವ್ನು ಎಷ್ಟು ತಲೆ ಇರಬೇಕಲ್ಲ ಚೆನ್ನಾಗಿ ಮಾಡಿದ್ದಾರೆ ವೆರಿ ನೈಸ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಹಿಮ್ ನೋಡಿ ಇಲ್ಲೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ಲೇಟೆಸ್ಟಾಗೆ ಮಾಡ್ರನಾಗೆ ಒಂದು ಕಿಚನ್ ಹೇಗಿರಬೇಕು ಒಂದು ಕಿಚನಲ್ಲಿ ಏನಿರಬೇಕು ಅದೆಲ್ಲನೂ ಇದೆ ಕಣ್ರಿ ನೋಡಿ ಅದೆಲ್ಲ ಆರ್ಚ್ ಹೆಂಗಿದೆ ಭಾಳ ಚೆನ್ನಾಗಿದೆ ಅಲ್ಲ ಓಹೋ ಯಾರು ಚಲೋ ಒಂದು ಸ್ಟೋರೇಜ್ ಜನ ಕೊಟ್ಟಿದ್ದಾರೆ ಕಣ್ರಿ ವೆರಿ ನೈಸ್ ಅಬ್ಸರ್ವ್ ಬ್ಯೂಟಿಫುಲ್ ಹಾಲ್ ಫ್ರಮ್ ಮಾಡುಲಾ ಕಿಚನ್ ಸೈಡ್ ಕಿಚನ್ ಸೈಡಿಂದ ಹಾಲನ್ನು ನೀರಾಗಿ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ವಿಶಾಲವಾಗಿದೆಯಲ್ಲ ಹಾಲು ಅಟ್ರಾಕ್ಟಿವ್ ಆಗಿದೆಯಲ್ಲ ಹೌದು ಭಾಳ ಚೆನ್ನಾಗಿದೆ ನೋಡಿ ಈ ಹಾಲಲ್ಲೂ ಒಂದಲ್ಲ ಎರಡು ಕಿಟಕಿ ದೊಡ್ಡ ಇರೋದು ಇದು ಬೆ ಇದು ಒಂದು ಆರ್ಚು ಇಲ್ಲಿ ಎರಡು ಬೆಡ್ರೂಮ್ ಇದ್ದಾವೆ ಲೆಫ್ಟ್ ಸೈಡ್ ಒಂದು ಬೆಡ್ರೂಮು ರೈಟ್ ಸೈಡ್ ಒಂದು ಬೆಡ್ರೂಮು ನೋಡಿ ಇಲ್ಲಿ ಸೆಂಟ್ರಲ್ಲಿ ಕಾಮನ್ ಟಾಯ್ಲೆಟ್ ಇದೆ ಮತ್ತು ಹ್ಯಾಂಡ್ ವಾಷ್ ಬೇಷನ್ ಇದೆ ಈಗ ಮೊದಲು ಮಾಸ್ಟರ್ ಬೆಡ್ರೂಮ್ ನೋಡೋಣ ಇದು ಬೆಡ್ರೂಮ್ ಒನ್ ಡೋರು ರೆಡಿಮೇಡ್ ಡೋರು ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಇದೆಯಾ ಒಬ್ಬ ಮಾಸ್ಟರ್ ಬೆಡ್ರೂಮ್ ಅಂತೀವಿ ಫಾಲ್ ಸೀಲಿಂಗ್ ಇಲ್ಲಾಂದರೆ ಹೇಗೆ ಪಕ್ಕ ಇದೆ ಸೂಪರಾಗಿದೆ ಫಾಲ್ ಅನ್ನು ವಾರ್ಡ್ರೋಬ್ ಇದೆ ಎರಡು ಕಿಟಕಿ ಇದ್ದಾವೆ ಕಿಂಗ್ ಸೈಜ್ ಕಾಟ್ ಇದೆ ಫ್ಲೋರಿಂಗ್ ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ ನೋಡಿ ಕಿಂಗ್ ಸೈಜ್ ಕಾಟ್ ಇದ್ರೂ ಎಷ್ಟು ಜಾಗ ಇದೆ ನೋಡಿ ಸುತ್ತು ಅಲ್ಲ ಎಸ್ ಇದು ಸ್ಟ್ಯಾಂಡಿಂಗ್ ಮಿರರು ಸ್ಟ್ಯಾಂಡಿಂಗ್ ಮಿರರ್ಗೆ ಬ್ಯಾ ಇದು ಡ್ರಾಯರ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ಸ್ಟೋರೇಜ್ ಪ್ರಾಜೆನ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಗೆ ಓಪನ್ ಡೋರ್ ಕೊಟ್ಟಿದ್ದಾರೆ ಕ್ವಾಲಿಟಿ ಸೂಪರಾಗಿದೆ ಅಲ್ಲೇನೋ ಮೆಟೀರಿಯಲ್ ಇಟ್ಟಿದ್ದಾರೆ ಹಂಗಾಗಿ ಲಾಕ್ ಮಾಡಿದ್ದಾರೆ ಅದು ಓಪನ್ ಮಾಡೋಕ್ಕಾಗಲಿಲ್ಲ ಇದು ಓಪನ್ ಮಾಡ್ತೀನಿ ನೋಡಿ ನೋಡಿ ಡ್ರಾಸ್ ಎಲ್ಲನೂ ಇದ್ದಾವೆ ಬಟ್ಟೆ ಎಷ್ಟು ಬೇಕೋ ಅಷ್ಟು ಸ್ಟೋರ್ ಮಾಡ್ಬೋದು ಕಣ್ರಿ ಅಷ್ಟು ಸ್ಟೋರೇಜ್ ಪ್ರಾಯಸನ್ನು ಕೊಟ್ಟಿದ್ದಾರೆ ಶೆಲ್ಫ್ಸ್ ಇದ್ದಾವೆ ಏನು ನೀವು ಟೆನ್ಷನ್ ಪಡೋ ಕೆಲಸನೇ ಇಲ್ಲ ಏ ಅಪ್ಪ ನಮ್ಮ ಬಟ್ಟೆ ಜಾಸ್ತಿ ಇದಾವೆ ಹಾಂ ಎಷ್ಟಿದ್ರೂ ಆ ಇಡ್ಬೋದು ಮತ್ತೊಮ್ಮೆ ಈ ಸೈಡಿಂದ ಈ ಮಾಸ್ಟರ್ ಬೆಡ್ರೂಮ್ನ ಅದು ಅಬ್ಸರ್ವ್ ಮಾಡಿ ಕಿಂಗ್ ಸೈಜ್ ಕಾಟನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಕಿಂಗ್ ಸೈಜ್ ಕಾಡು ಯೂಸ್ ಮಾಡಿರೋ ವುಡ್ಡು ಚೆನ್ನಾಗಿದೆ ಫಿನಿಶಿಂಗು ಚೆನ್ನಾಗಿದೆ ಓ ಈ ಕಿಂಗ್ ಸೈಜ್ ಕಾಟಲ್ಲಿ ಸ್ಟೋರೇಜ್ ಪ್ರಾವಿಷನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲೂ ನೀವು ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು ಇಲ್ಲಿ ನಾವು ಮೊಬೈಲ್ಸು ಆಳಮೊಳ ಅಲ್ಲಿಡ್ಬೋದು ಅದರ ಮನೆಗೆ ಹೋಗುವಾಗ ಲೆಫ್ಟ್ ಸೈಡ್ ಇಡ್ತೀವಲ್ಲ ಡ್ರೈವರಲ್ಲಿ ಆಗ್ಬೋದು ಇಲ್ಲ ಚಾರ್ಜರ್ ಸ್ವಲ್ಪ ಇಡ್ಬೋದು ಇದು ಅಟ್ಯಾಚಡ್ ಟಾಯ್ಲೆಟ್ ಡೋರು ಡಬ್ಲ್ಯೂ ಬಿ ಸಿ ಡೋರೆ ಫಿಟ್ ಮಾಡ್ತಾರೆ ಈ ಅಟ್ಯಾಚಡ್ ಟಾಯ್ಲೆಟಲ್ಲಿ ಒಳಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಜಾಗ್ಬಾರ್ ಫಿಟ್ಟಿಂಗ್ಸ್ ಫಿಟ್ ಮಾಡಿದ್ದಾರೆ ಶವರ್ ಇದೆ ಗೀಝರ್ ಪಾಯಿಂಟ್ ಇದೆ ಓಹ್ ಕಮೌಂಡು ವಾಲ್ಮೌಂಟ್ ಕಮೌಂಡ್ ಕಂಡ್ರಿ ಭಾಳ ಖರ್ಚು ಬರುತ್ತೆ ಅದಕ್ಕೆ ಎಗೈನ್ ಅಬ್ಸರ್ವ್ ಮಾಸ್ಟರ್ ಬೆಡ್ರೂಮ್ ಫ್ರಮ್ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡ್ ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ ಈ ಸೈಡು ಕೊಟ್ಟಿದ್ದಾರಲ್ಲ ರೀ ಸ್ಟೋರೇಜ್ ಪ್ರೊವಿಷನ್ನು ವೆರಿ ಗುಡ್ ಓಕೆ ಈಗ ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ ಅಲ್ಲದು ಈಗ ಬೆಡ್ರೂಮ್ ಟೂ ನೋಡೋಣ ಇದು ಕ್ವೀನ್ ಸೈಜ್ ಬೆಡ್ರೂಮ್ ಶೋಯಿಂಗ್ ಯು ಬೆಡ್ರೂಮ್ ಟೂ ಈ ಬೆಡ್ರೂಮ್ ಟೂ ಅಲ್ಲೂ ಫಾಲ್ ಸೀಲಿಂಗ್ ಇದೆ ವಿಂಡೋ ಇದೆ ಫ್ಲೋರಿಂಗ್ ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ ಕ್ವೀನ್ ಸೈಜ್ ಕಟ್ ಆಗ್ಬೋದು ಏನು ತೊಂದರೆ ಇಲ್ಲ ಜಾಗ ಇರುತ್ತೆ ಇಲ್ಲ ಟ್ರಿಪಲ್ ಕಾಟಂತೂ ಗ್ಯಾರಂಟಿ ವಾರ್ಡ್ರೋಬ್ ಒಂದು ಸೈಡ್ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ಸ್ಟ್ಯಾಂಡಿಂಗ್ ಮಿರರ್ ಇದೆ ಬನ್ನಿ ವಾರ್ಡ್ರೋಬ್ ಓಪನ್ ಮಾಡೋಣ ಓ ಕ್ವಾಲಿಟಿ ಚೆನ್ನಾಗಿದೆ ಕಣ್ರಿ ನೈಸ್ ವಾರ್ಡ್ರೋಬ್ ಯೂಸ್ ಮಾಡಿರೋ ವುಡ್ಡು ಚೆನ್ನಾಗಿದೆ ಎ ಒನ್ ಕ್ವಾಲಿಟಿ ವುಡ್ಡೇ ಯೂಸ್ ಮಾಡಿದ್ದಾರೆ ಒಂದು ಸ್ವಂತಕ್ಕೆ ಅಂತ ಮನೆ ಕಟ್ಸ್ಕೊಂಡ್ರಿ ಏನು ಮೆಟೀರಿಯಲ್ ಯೂಸ್ ಮಾಡ್ತೀವೋ ಅದೇ ರೀತಿ ಇವ್ರು ಯೂಸ್ ಮಾಡಿ ಮನೆ ಕಟ್ಟಿಸಿದರೆ ಕಣ್ರಿ ನೀವು ಡೌಟ್ ಪಡೋಕ್ಕೆ ಕೆಲಸನೇ ಇಲ್ಲ ನೀವು ಖುದ್ದಾಗ ಬನ್ನಿ ನೀವು ಅದೇ ಮಾತು ಹೇಳ್ತೀರಾ ಇಂಥ ಮನೆ ತೊಗೊಂಡಂಗೆ ನೀನು ಎಂಥ ಮನೆ ತೊಗೊತೀರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಲೊಕೇಶನ್ ಇಷ್ಟ ಆಯಿತಾ ನಿಮಗೆ ನಿಮ್ಮ ವರ್ಕ್ ಪ್ಲೇಸ್ಗೆಲ್ಲ ಓಕೆ ಫ್ಲೆಕ್ಸಿಬಲ್ ಆಗಿ ಫೀಸಿಬಿಲಿಟಿ ಇದೆಯಾ ಇಮ್ಮಿಡಿಯೇಟ್ಲಿ ವ್ಯಾಪಾರ ಮಾಡಿ ತಗೊಳ್ಳಿ ಇದು ಹ್ಯಾಂಡ್ ವಾಶ್ ಬೇಷನ್ನು ಇದು ಕಾಮನ್ ಟಾಯ್ಲೆಟು ಡೋರು ಡಬ್ಲ್ಯೂ ಪಿ ಸಿ ಡೋರು ಫಿಟ್ ಮಾಡ್ತಾರೆ ನೋಡಿ ಕಾಮನ್ ಟಾಯ್ಲೆಟು ದೊಡ್ಡದಾಗಿದೆ ವಿಂಡೋ ಇದೆ ವಾಲ್ಗಲ್ಲ ವೆಟ್ರಿಫೈ ಟೈಲ್ಸ್ ಹಾಕಿರೋ ಕಮೋಡು ವಾಲ್ಮೌಂಟ್ ಕಮೋಡು ಅದು ಕಾಸ್ಟ್ಲಿ ಕಣ್ರಿ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಹಾಲಲ್ಲಿ ಒಂದಲ್ಲ ಎರಡು ಕಿಟಕಿ ಇರೋದು ದೊಡ್ಡ ದೊಡ್ಡ ಕಿಟಕಿಗಳು ಗಾಳಿ ಬೆಳಕು ಸೂಪರ್ ಆಗಿರುತ್ತೆ ಆ ಕಿಟಕಿಗಳಿಗೆ ಯೂಸ್ ಮಾಡಿರೋ ಹುಡ್ ಯಾವುದು ಗೊತ್ತಾ ಟೀಕ್ ಗುಡ್ಡೆ ಕಣ್ರಿ ಇನ್ನು ಅರ್ಥ ಮಾಡ್ಕೊಳ್ಳಿ ನೀವು ಕ್ವಾಲಿಟಿ ಯಾವ ರೇಂಜಲ್ಲಿರುತ್ತೆ ಇರುತ್ತೆ ಅಂತ ಓಕೆ ಐಷಾರಾಮಿ ಟು ಬಿ ಎಚ್ ಕೆ ನೋಡಿದ್ವಿ ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ಭಾಳ ಚೆನ್ನಾಗಿದೆ ಲಕ್ಷ್ಮೀಪತಿ ಸೂಪರ್ ಓಕೆ ಈಗ ಫುಲ್ ಟಾಪ್ ಹೋಗಿರ್ತೀವಿ ಆ ಟಾಪಲ್ಲಿ ಸೆಂಟ್ಯಾಕ್ಸು ಸುತ್ತಮುತ್ತ ಎಲ್ಲ ಅಬ್ಸರ್ವ್ ಮಾಡ್ತಾ ಹೋಗಿ ನಿಮ್ಗೆ ಹೈಲೈಟ್ಸು ಲೊಕೇಶನ್ನು ಪ್ರೈಸ್ ಹೇಳ್ತೀನಿ ಹೈಲೈಟ್ಸು ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್ ಜಸ್ಟ್ ಒನ್ ಕಿಲೋಮೀಟರ್ ಜನಪ್ರಿಯ ಬಸ್ ಸ್ಟಾಪ್ ಜಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟೂ ಕಿಲೋಮೀಟರ್ಸ್ ಬಗಲ್ಗುಂಟೆ ತ್ರೀ ಕಿಲೋಮೀಟರ್ಸ್ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಏತ್ ಮೈಲ್ ತ್ರೀ ಟು ತ್ರೀ ಅಂಡ್ ಹಾಫ್ ಕಿಲೋಮೀಟರ್ಸ್ ಟಿ ದಾಸರಳ್ಳಿ ಮೆಟ್ರೋ ಫೋರ್ ಕಿಲೋಮೀಟರ್ ಈ ರೀತಿ ಹೇಳ್ತಾ ಹೋದರೆ ಭಾಳ ಐಲೆಟ್ಸ್ ಇದಾವೆ ಖುದ್ದಾಗ ವಿಸಿಟ್ ಮಾಡಿ ಪ್ರೈಸ್ ಒನ್ ಕ್ರೋರ್ ಟ್ವೆಂಟಿ ಫೈವ್ ಲ್ಯಾಕ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ನೆಗೋಷಿಯಬಲ್ ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗಲಗುಂಟೆ ದಾಸರಳ್ಳಿ ನಾರ್ತ್ ಬ್ಯಾಂಕ್ಗಳು ಲೋನ್ ಆಗುತ್ತಾ ಈ ಪ್ರಾಪರ್ಟಿ ಮೇಲೆ ಎಸ್ ಆಗುತ್ತೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಲೋನ್ ಆಗುತ್ತೆ ನೀವು ಊರಿನೇ ಆಗಿಬಿಡಿ ರೀ ಲೋನ್ ಇಲ್ದಾಗ ಮನೆ ತೊಗೊಂಬೋದು ಪ್ರತಿಯೊಬ್ಬರು ತೊಗೊತಾರೆ ಸೊ ಲೋನ್ ಆಗುತ್ತೆ ಬನ್ನಿ ತೊಗೊಳ್ಳಿ ಥ್ಯಾಂಕ್ ಯು